ಇದನ್ನ ಓಪನ್ ಮಾಡಬೇಕು ಓಪನ್ ಮಾಡಿ ಇಲ್ಲಿ ಒಂದು ಪಟಾಕಿ ಹಾಕಬೇಕು ನಾನು ನಿಮಗೆ ಇದರಲ್ಲೇ ತೋರಿಸ್ತಾ ಇದೀನಿ ಈಗ ಹಚ್ಚಿಬಿಟ್ಟು ಇತ್ರ ಇಡಬೇಕು ಮತ್ತೆ ಒಂದು ಸಲ ಬೆದರಿದ ಅಕ್ಕಿ ಆಗಿರಲಿ ಪ್ರಾಣಿ ಆಗಿರಲಿ ಮತ್ತೆ ಇನ್ನೊಂದು ಸಲ ಆ ಜಾಗಕ್ಕೆ ಬರಲ್ಲ ಕೈಯಲ್ಲಿ ಒಂದು ಗನ್ ಇದೆ ಇದು ಯಾವ ತರ ಗನ್ನು ಏನು ಇದ್ರ ವಿಶೇಷತೆ ಹೇಳಿ ಸರ್ ಸರ್ ಇದಕ್ಕೆ ಮಂಕಿ ಗನ್ ಅಂತ ಹೇಳಿ ಕರೀತೀವಿ ಮಂಕಿ ಗನ್ ಅಂದ್ರೆ ನಿಮಗೆ ಹೆಸರಲ್ಲೇ ಗೊತ್ತಾಗೋಗುತ್ತೆ ಇದು ಮಂಕಿಗಳು ಅಂದ್ರೆ ಮಂಗುಗಳನ್ನ ಅಕ್ಕಿಗಳನ್ನ ಪಕ್ಷಿಗಳನ್ನ ಬೆದರಿಸಕ್ಕೆ ಯೂಸ್ ಮಾಡುವಂತದ್ದು ಗನ್ ಇದರಿಂದ ಅವಕ್ಕೆ ಯಾವುದೇ ಅಪಾಯ ಆಗಲ್ಲ ಬಟ್ ಬೆದರುತ್ತವೆ ಅಲ್ಲಿ ಏನು ನಮ್ಮದು ಜಮೀನು ಆಗಲಿ ನಮ್ಮದು ಬೆಳೆ ಆಗಲಿ ಯಾವುದಕ್ಕೂ ಹಾನಿ ಮಾಡದಂಗೆ ಹೊರಟ ಹೋಗ್ತವೆ ಅದಕ್ಕೋಸ್ಕರ ಅಕ್ಕಿಗಳನ್ನ ಪಕ್ಷಿಗಳನ್ನ ಪ್ರಾಣಿಗಳನ್ನ ಬೆದರಿಸಕ್ಕೋಸ್ಕರ ಯೂಸ್ ಮಾಡ್ತೀವಿ ಇದು ಪಟಾಕಿಯಿಂದ ರನ್ ಆಗುತ್ತೆ ಅಂದ್ರೆ ಪಟಾಕಿ ಇರಬೇಕು ಇದಕ್ಕೆ ಯಾವುದೇ ಹಾನಿ ಆಗಲ್ಲ ಸರ್ ಈ ಪ್ರೆಸೆಂಟ್ ರೈತರಿಗೆ ಎಷ್ಟು ಅವಶ್ಯಕತೆ ಇದೆ ಸರ್ ತುಂಬಾ ಅವಶ್ಯಕತೆ ಇದೆ ಯಾಕೆಂದ್ರೆ ನಮ್ಮ ಕಡೆ ಕೆಲವೊಂದು ಕಡೆ ದಾಳಿಂಬೆ ಬೆಳೀತಾರೆ ಕೆಲವೊಂದು ಕಡೆ ಮೆಕ್ಕೆಜೋಳ ಬೆಳೀತಾರೆ ಮೆಕ್ಕೆಜೋಳ ಅಕ್ಕಿಗಳು ಬರ್ತವೆ ಗಿಣಿಗಳು ಅಕ್ಕಿಗಳೆಲ್ಲ ಬರ್ತವೆ ಕೆಲವೊಂದು ಕಡೆ ಹಂದಿಗಳು ಕಾಟ ಇರುತ್ತೆ ಕೆಲವೊಂದು ಕಡೆ ಆನೆಗಳು ಕಾಟ ಇರುತ್ತೆ ಎಲ್ಲ ಪ್ರಾಣಿಗಳಿಗೂ ಮತ್ತೆ ದಾಳಿಂಬೆ ಬೆಳೀತಾರೆ ಎಲ್ಲ ಪ್ರತಿ ತರಕಾರಿಗಳು ಆಮೇಲೆ ಕೆಲವೊಂದು ಕಡೆ ಅಡಿಕೆ ತೋಟಗಳಲ್ಲಿ ಮಂಗುಗಳು ಕಾಟ ಜಾಸ್ತಿ ಇರೋದ್ರಿಂದ ಈ ಏನು ಉಪಕರಣ ಇದೆ ಇದು ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಉತ್ತಮ ಬೆದರಿಸಕ್ಕೆ ಬೇಕಾಗುತ್ತೆ ಹೌದು ಬೆದರಿಸಕ್ಕೆ ಬೇಕಾಗುತ್ತೆ ಮತ್ತೆ ಒಂದು ಸಲ ಬೆದರಿದ ಅಕ್ಕಿ ಆಗಿರಲಿ ಪ್ರಾಣಿ ಆಗಿರಲಿ ಮತ್ತೆ ಇನ್ನೊಂದು ಸಲ ಆ ಜಾಗಕ್ಕೆ ಬರಲ್ಲ ಸರಿಗೆ ಕೆಲವರು ಹೇಳ್ತಾರೆ ಇದು ಪುಡಿ ಹಾಕಿದ್ರೆ ಮಂಗ ಬರಲ್ಲ ಆ ತರ ಎಲ್ಲ ಹೇಳ್ತಾರೆ ಅದೆಲ್ಲ ಏನು ಯಾವ ತರ ಅಲ್ಲ ಅದು ಪುಡಿ ಹಾಕಿದ್ರೆ ಮಂಗ ಬರಲ್ಲ ಅವಕ್ಕೆ ಪ್ರಾಣಿಗಳಿಗೆ ನಾವು ಹಾನಿ ತರ ಅಂತದ್ದು ಕೆಲಸ ಮಾಡಕ್ ಹೋಗಬಾರದು ನಾವು ಏನು ಇದರಿಂದ ಏನು ಉಪಯೋಗ ಆ ಏನು ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಅವಕ್ಕೆ ಜೀವಕ್ಕೆ ಹಾನಿ ಆಗಬಾರ್ದು ಬಟ್ ನಮ್ಮ ಬೆಳೆ ಸುರಕ್ಷಿತವಾಗಿರಬೇಕು ಆ ತರ ನಾವು ಮಾಡ್ಕೋಬೇಕೇ ಹೊರತು ಪ್ರಾಣಿಗಳನ್ನ ಸಾಯಿಸಿ ಪಕ್ಷಿಗಳನ್ನ ಸಾಯಿಸಿ ನಮ್ಮ ಬೆಳೆನ ನಾವು ಸುರಕ್ಷಿತವಾಗಿ ನೋಡ್ಕೊಳ್ಳೋದು ಅಲ್ಲ ಒಂದು ಜೀವಕ್ಕೆ ಹಾನಿ ಆಗಬಾರ್ದು ನಮ್ಮ ಏನು ನಮ್ಮದು ಬೆಳೆ ಇರುತ್ತೆ ಅದು ಸುರಕ್ಷಿತವಾಗಿರುತ್ತೆ ಆ ತರ ಕಾನ್ಸೆಪ್ಟ್ ಯೂಸ್ ಮಾಡಿ ರೈತರುಗಳು ಯಾರೇ ಆದ್ರೂ ಬಟ್ ಒಂದು ಪ್ರಾಣಿನ ಸಾಯಿಸೋದು ತಪ್ಪು ಅಂತ ನನ್ನ ಭಾವನೆ ಇದೇನಂದ್ರೆ ನಾವು ಕಷ್ಟಪಟ್ಟು ಬೆಳೆ ಬೆಳೆದಿರ್ತೀವಿ ಇದು ಪ್ರಾಣಿಗಳಿಂದ ಹಾನಿ ಆಗಬಾರ್ದು ಅಂತಷ್ಟೇ ಹೌದು ಕಷ್ಟಪಟ್ಟು ನಾವು ಏನು ಬೆಳೆ ಬೆಳೆದಿರ್ತೀವಿ ಅದು ಪ್ರಾಣಿಗಳಿಂದ ಪಕ್ಷಿಗಳಿಂದ ಹಾನಿ ಆಗಬಾರ್ದು ಪಕ್ಷಿಗಳಿಗೂ ನಮ್ಮಿಂದ ಹಾನಿ ಆಗಬಾರ್ದು ಯಾವ ತರ ಯೂಸ್ ಮಾಡಬಹುದು ಸೊ ನೋಡಿ ಇದು ಏನು ಇದು ರ್ಯಾಶ್ ಕಂಪನಿ ಇದು ಬ್ರ್ಯಾಂಡೆಡ್ ಇದನ್ನ ಎಲ್ಲ ಸ್ಟೀಲ್ ಇಂದ ಮಾಡಿರ್ತೀವಿ ಇದು ಯಾವುದೇ ತರದ ಒರಿಜಿನಲ್ ನೀವು ನೋಡೋಕೆ ಒರಿಜಿನಲ್ ಪಿಸ್ತೂಲ್ ಏನಿದೆ ಒರಿಜಿನಲ್ ಪಿಸ್ತೂಲ್ ತರನೇ ಕಾಣುತ್ತೆ ಬಟ್ ಒರಿಜಿನಲ್ ಪಿಸ್ತೂಲ್ ಅಲ್ಲ ಇದು ಪಟಾಕಿ ಏರ್ ಗನ್ ಅಂತೇಳಿ ಇದರಲ್ಲಿ ಏನಪ್ಪ ಹೇಗಪ್ಪ ಯೂಸ್ ಮಾಡೋದು ಅಂದ್ರೆ ಇದು ಇಲ್ಲಿ ಒಂದು ವಾಲ್ ಕೊಟ್ಟಿರ್ತೀವಿ ಇದನ್ನ ಓಪನ್ ಮಾಡಬೇಕು ಓಪನ್ ಮಾಡಿ ಇಲ್ಲಿ ಒಂದು ಪಟಾಕಿ ಹಾಕಿ ಈ ತರ ಮದ್ದು ಈ ತರ ಗುಂಡು ತಗೋಬೇಕು ಇಲ್ಲಿ ಓಲ್ ಒಳಗಡೆ ಇರುತ್ತೆ ಈ ಮದ್ದನ್ನ ಈ ಓಲ್ ಒಳಗಡೆ ಹಾಸಿ ಸೇರಿಸ್ಬೇಕು ಈ ತರ ಬರುತ್ತೆ ಆಚೆ ಆಮೇಲೆ ಅದು ಕೂರುತ್ತೆ ಇದನ್ನ ಕ್ಯಾಪ್ ಬರುತ್ತೆ ಈ ಕ್ಯಾಪ್ ಹಾಕಿ ಟೈಟ್ ಮಾಡಬೇಕು ಫುಲ್ಲಿ ಟೈಟ್ ಮಾಡಬೇಕು ಫುಲ್ಲಿ ಟೈಟ್ ಆಯ್ತು ನೆಕ್ಸ್ಟ್ ಇದ್ರೊಳಗಡೆ ನೀವೇನಾದ್ರೂ ಗೋಲಿ ಬಾಲ್ಸು ಕಲ್ಲು ಏನಾದ್ರೂ ಹಾಕೊಂಡು ಹೊಡೆಯಂಗಿದ್ರೆ ಇದ್ರೊಳಗಡೆ ಹಾಕ್ಬೋದು ಹಾಕ್ಬಿಟ್ಟು ಗುರಿ ಇಟ್ಟು ಹೊಡಿಬೋದು ಇಲ್ಲ ನಾವು ನಿಮಗೆ ಗೋಲಿ ಬಾಲ್ಸು ಹಾಕ್ಬೋದು ಇಲ್ಲ ಹಾಗೆ ಬೇಕಾದ್ರೂ ಹೊಡಿಬೋದು ನಿಮಗೆ ಈ ತರ ಲೋಡ್ ಮಾಡಿಬಿಟ್ಟು ಆಮೇಲೆ ಒಂದು ಲೈಟ್ರ್ ತಗೊಳ್ಳಿ ಲೈಟ್ರ್ ಅಲ್ಲೋ ಬೆಂಕಿ ಪಟ್ಟಣನೋ ಯಾವುದೇ ತಗೊಂಡ್ರು ನೋಡಿ ಎಲ್ಲಿ ಗುರಿ ಇಡ್ತೀರಾ ಅಲ್ಲಿ ಗುರಿ ಇಟ್ಟು ಇದನ್ನ ಹಚ್ಚಿ ಇಷ್ಟೇ ಅಷ್ಟೇ ನಮಗೂ ಯಾವುದೇ ಹಾನಿ ಆಗಲ್ಲ ನಮಗೂ ಏನು ರಿಫ್ಲೆಕ್ಟ್ ಆಗಲ್ಲ ಹಾನಿ ಆಗಲ್ಲ ಬಟ್ ಇದು ಸ್ಟೀಲು ನೀವು ಇದ್ರಾಗ ಏನೇ ಎತ್ತಾಕೋದ್ರೂ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಸ್ಟೀಲು ಕೆಲವೊಂದು ರೈತರುಗಳು ಏನು ಮಾಡ್ತಾರೆ ಪ್ಲಾಸ್ಟಿಕಲ್ಲಿ ಮಾಡ್ಕೊತಾರೆ ನಮಗೆ ಫೈಬರಲ್ಲಿ ನಮಗೆ ಯಾವುದೋ ಒಂದು ಫೈಬರ್ ಪೈಪ್ ಸಿಕ್ತು ಫೈಬರಲ್ಲಿ ಮಾಡ್ಕೊಳ್ಳೋಣ ಅದೆಲ್ಲ ಯಾವುದೇ ಕಾರಣಕ್ಕೂ ಮಾಡಬೇಡಿ ಯಾಕೆಂದರೆ ಇದರಲ್ಲಿ ಗುಂಡು ಅಂದರೆ ಏನು ನಾವು ಈ ಮದ್ದು ಹಾಕ್ತೀವಿ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ ರಿಫ್ಲೆಕ್ಟ್ ಹೊಡೆದ್ರೆ ಕೈಗೋ ಯಾಕೆಂದ್ರೆ ಇಲ್ಲಿ ಹತ್ರದಲ್ಲಿ ಇರೋದ್ರಿಂದ ಮಕ್ಕಕ್ಕೋ ಎಲ್ಲಾದರೂ ಕಣ್ಣಿಗೋ ಏಟಾಗೋ ಚಾನ್ಸಸ್ ಇರುತ್ತೆ ಸೊ ದಯಮಾಡಿ ರೈತರುಗಳು ಮೆಟಲ್ ಯೂಸ್ ಆಗಿರೋಂಥದ್ದನ್ನೇ ತೊಗೊಂಡ್ರೆ ಉತ್ತಮ ಸೇಫ್ ಆಗಿರುತ್ತೆ ಹೌದು ಸೇಫ್ ಆಗಿರುತ್ತೆ ಯಾವುದೇ ಹಾನಿಕಾರಕವಾಗಿ ಆಗೋವಂಥದ್ದು ಇರಲ್ಲ ಲಕ್ಷಣ ಇರಲ್ಲ ಪ್ಲಾಸ್ಟಿಕಲ್ ಆದರೆ ಆಗ್ಬೋದು ಫೈಬರಲ್ಲಿ ಆಗೋ ಚಾನ್ಸಸ್ ಇರುತ್ತೆ ಇದು ಯಾವುದೇ ಕಾರಣಕ್ಕೂ ವಿತ್ ಗ್ಯಾರಂಟಿ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಬ್ರೋಕನ್ ಆಗಲ್ಲ ಸರ್ ಇದು ಪ್ರೈಸ್ ಎಲ್ಲ ಸರ್ ಪ್ರೈಸು ಅರೌಂಡು 2.5 ಅಂದರೆ 2500-2600 ರೂಪಾಯಿ ನಿಮಗೆ ಸಿಗುತ್ತೆ ನಿಮಗೆಲ್ಲೇ ನಾವು ಕರ್ನಾಟಕ ಆಲ್ ಓವರ್ ಕರ್ನಾಟಕ ಎಲ್ಲಾದರೂ ಹೇಳಿ ನಿಮಗೆ ನಾವು ಕೋರಿಯರಲ್ಲಾಗಲಿ ವಿಆರಲ್ಲಾಗಲಿ ತಲುಪಿಸೋ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಸರ್ ವಾರಂಟಿ ಏನಾದ್ರು ಇರುತ್ತಾ ವಾರಂಟಿ ಇರುತ್ತೆ 1 ಇಯರ್ ವಾರಂಟಿ ಇರುತ್ತೆ ಯಾವುದೇ ಬ್ರೋಕನ್ ಆದರೂ ಡ್ಯಾಮೇಜ್ ಆದ್ರೂ 1 ಇಯರ್ ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ
ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ಸರ್ ಇದಕ್ಕೆ ಇಡ್ಕೊಳ್ಳಕ್ಕೆ ನೀವು ಈಗ ಪೊಲೀಸ್ ಅವರಿಂದ ಲೈಸೆನ್ಸ್ ತಗೋಬೇಕು ಆತರ ಯಾವುದೇ ಫಾರ್ಮಾಲಿಟೀಸ್ ಇದಕ್ಕಿಲ್ಲ ಯಾರು ಬೇಕಾದರೂ ಯೂಸ್ ಮಾಡಬಹುದು ಇದರಿಂದ ಯಾವುದೇ ಅಪಾಯ ಆಗಲ್ಲ ಮತ್ತೆ ಇನ್ನೊಂದು ಏನಪ್ಪ ಸ್ಪೆಷಲಿ ಅಂದ್ರೆ ಇದು ಮಕ್ಕಳ ಕೈಯಲ್ಲಿ ಸಿಗದ ರೀತಿಯಲ್ಲಿ ಒಂದು ಸ್ವಲ್ಪ ಸೇಫ್ ಆಗಿ ಇಟ್ಟರೆ ಒಳ್ಳೆಯದು ಆಮೇಲೆ ಮಕ್ಕಳಿಗೆ ಯೂಸ್ ಮಾಡಕ್ಕೆ ಕೊಡಬೇಡಿ